ಯಾದಗಿರಿಯಲ್ಲೂ ಕೂಡ ತರಗತಿಗಳಿಗೆ ಹಿಜಾಬ್ ಧರಿಸಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಪಬ್ಲಿಕ್ ಟಿವಿ ಇಂಪ್ಯಾಕ್ಟ್ ಪಬ್ಲಿಕ್ ಟಿವಿ ವರದಿಯ ಬಳಿಕವಾಗಿ ಶಿಕ್ಷಕರು ಹಿಜಾಬ್ ಅನ್ನು ತೆಗೆಸಿದ್ದಾರೆ. ಯಾದಗಿರಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಬೆಳವಣಿಗೆ. ಪಬ್ಲಿಕ್ ಟಿವಿ ವರದಿ ಮಾಡಿದ ನಂತರದಲ್ಲಿ ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ವಿದ್ಯಾರ್ಥಿಗಳನ್ನು ಹೊರಕ್ಕೆ ಕಳಿಸುವ ಮೂಲಕವಾಗಿ ಹಿಜಾಬ್ ತೆಗೆಸಲಾಗಿದೆ. ಕಲಬುರಗಿ, ಕೊಪ್ಪಳ, ಯಾದಗಿರಿ ಎಲ್ಲೆಡೆ ಇದೇ ರೀತಿಯಾಗಿ ಕೆಲ ಶಾಲೆಗಳಲ್ಲಿ ಕಂಡು ಬರ್ತಾ ಇದೆ. ತರಗತಿಗಳಿಗೆ ಹಿಜಾಬ್ ಹಾಕ್ಕೊಂಡೇ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಯಾರು ಈ ಮೊದಲು ಹಾಕ್ಕೊಳ್ತಿರಲಿಲ್ವೋ ಈಗ ಮ್ಯಾಂಡೇಟ್ ಮಾಡ್ಕೊಂಬಿಟ್ಟಿದ್ದಾರೆ. ಸಮವಸ್ತ್ರ ನಿಯಮ ಪಾಲನೆ ಮಾಡಿ ಅಂತ ಹೇಳಿ ಇವತ್ತಿನಿಂದ ಆರಂಭ ಮಾಡಿದರೂ ಸಹ ವಿದ್ಯಾರ್ಥಿಗಳು ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ಹಾಗೆ ಕಾಣಿಸ್ತಿಲ್ಲ.